ಬಿಗ್ ಬಾಸ್ ಸೀಸನ್ 10 ಕಂಟೆಸ್ಟೆಂಟ್ ಪ್ರತಾಪ್ ಆಸ್ಪತ್ರೆಗೆ ದಾಖಲಾಗಿದ್ರು. ಸೊ ಯಾವ ರೀತಿ ಆಗಿತ್ತು ಆಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ವೈದ್ಯರು ಇದ್ದಾರೆ. ಸೊ ಈಗಾಗಲೇ ಹರಿದಾಡ್ತಾ ಇರತಕ್ಕಂತ ಮಾಹಿತಿ ಪ್ರಕಾರ ಪ್ರತಾಪ್ ಅವರು, ಡ್ರೋನ್ ಪ್ರತಾಪ್ ಅವರು ಸೊ ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂತಹ ಮಾಹಿತಿ ಎಲ್ಲ ಹರಿದಾಡ್ತಾ ಇದೆ. ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ಚಿಕಿತ್ಸೆಯನ್ನು ನೀಡಿರ್ತಕ್ಕಂತಹ ಆಸ್ಪತ್ರೆಯ ವೈದ್ಯರು ಇದ್ದಾರೆ, ಖಾಸಗಿ ಆಸ್ಪತ್ರೆ ವೈದ್ಯರು. ಸೊ ಪ್ರತಾಪ್ ಹಾಗೆ ಪೂರ್ವಜ್ ಅವರು ಇದ್ದಾರೆ, ಸೊ ಅವ್ರನ್ನೇ ಮಾತಾಡ್ಸೋಣ. ಸರ್, ಸಹಜವಾಗಿ ಅಂದ್ರೆ ಒಂದು ಆತಂಕಕ್ಕೆ ಎಡೆ ಮಾಡ್ಕೊಳ್ತಕ್ಕಂತ ಸುದ್ದಿ, ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂಥದ್ದು. ಸೊ ಯಾವ ರೀತಿ ಘಟನೆ ಆಯ್ತು, ಏನಾಗಿತ್ತು ಅವ್ರ ಆಸ್ಪತ್ರೆಗೆ ಬಂದಾಗ, ಯಾವಾಗ ಬಂದಿದ್ರು ಅನ್ನುವಂಥದ್ದು? 3ನೇ ತಾರೀಕು ಮಧ್ಯರಾತ್ರಿ 2-2:30 ಬಂದರು ಹಾಸ್ಪಿಟ್ಲಿಗೆ. ಅವ್ರು ಬಿಗ್ ಬಾಸ್ ಟೀಮೇ ಕರ್ಕೊಂಬಂದರು. ಕರ್ಕೊಂಬಂದಾಗ ಅವ್ರೇನು ಪ್ರಜ್ಞೆ ತಪ್ಪಿರೋದಾಗಲಿ ಏನಿರಲಿಲ್ಲ, ಬೇರೆ ಬೇರೆ ಮಾತಾಡೋದಾಗಲಿ ಏನಿರಲಿಲ್ಲ. ಹಿ ವಾಸ್ ಕಾನ್ಷಿಯಸ್, ಕರೆಕ್ಟಾಗೆ ಮಾತಾಡ್ತಿದ್ರು. ಹಾಗಾಗಿ ಅವರೇ ಕಂಪ್ಲೇಂಟ್ಸ್ ಏನೇನೋ ಅದನ್ನೆಲ್ಲ ಹೇಳಿದ್ರು. ಸ್ವಲ್ಪ ಸುಸ್ತಾಗಿದ್ರು, ಸ್ವಲ್ಪ ಸುಸ್ತಾಗಿ ಲೂಸ್ ಮೋಷನ್ ಎಲ್ಲ 8-10 ಆಗಿತ್ತಂತೆ, ಹಾಗಾಗಿ ಸುಸ್ತಾಗಿದ್ರು. ಅದಾದಮೇಲೆ ವಾಮಿಟಿಂಗ್ ಕೂಡ ಒಂದು 5-6 ಆಗಿದೆ. ಹಾಗಾಗಿ ಸುಸ್ತಾಗಿರೋದ್ರಿಂದ ಕರ್ಕೊಂಬಂದ್ರಿಲ್ಲಿ, ಅವ್ರು ಬಿಗ್ ಬಾಸ್ ನಮ್ಮ ಆಸ್ಪತ್ರೆಗೆ ಟೈಅಪ್ ಆಗಿರೋದ್ರಿಂದ ಕರ್ಕೊಂಬಂದು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಬಿ ಪಿ ಎಲ್ಲ ಕಡಿಮೆ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮೆಡಿಸಿನ್ ಕೂಡ ಹಾಕಿದ್ವಿ. ಹಾಕಿ ಐ ಸಿ ಯುಗೆಲ್ಲ ಒಂದಿನ ಐ ಸಿ ಯುಲ್ಲಿ ಅಬ್ಸರ್ವೇಷನ್ ಇಟ್ಕೊಂಡು ಇವತ್ತು ಸ್ಟೇಬಲ್ ಆಗಿದ್ದರು. ಅದಕ್ಕೆ ಸಂಬಂಧಪಟ್ಟಂಥ ರಕ್ತ ಪರೀಕ್ಷೆಗಳಾಗಲಿ ಎಲ್ಲ ಪ್ರತಿಯೊಂದು ಮಾಡಿಸಿದ್ದೀವಿ. ಎಲ್ಲ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ, 1 ಗಂಟೆಗೆ ಡಿಸ್ಚಾರ್ಜ್ ಆಗಿದ್ದಾರೆ, ನಾರ್ಮಲ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಸರ್, ಈಗ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ರು, ಸೊ ಅಂದ್ರೆ ವಿಟಮಿನ್ ಟ್ಯಾಬ್ಲೆಟ್ಸ್ ತಗೊಂಡಿದ್ರು ಅನ್ನೋಂತ ಮಾಹಿತಿ ಹರಿದಾಡ್ತಾರೆ. ಸೊ ಆ ತರದ ಬೆಳವಣಿಗೆ ಏನಾದ್ರು ಆಗಿತ್ತಾ, ಅವ್ರ ಆರೋಗ್ಯದಲ್ಲಿ ಯಾವ ರೀತಿ ಎಕ್ಸಾಕ್ಟ್ ಸಮಸ್ಯೆ ಕಂಡು ಬಂತು ಅಂತ? ಸರ್, ಹಾಗೆ ನಮ್ಮ ಡಾಕ್ಟರ್ ಹೇಳಿರೋ ಥರ ಆ ಥರ ಮಾತ್ರೆ ತಗೊಂಡಿರೋ ಥರ ಏನು ಕಂಡಿರಲಿಲ್ಲ. ನಾನು ಆವಾಗಲೇ ಹೇಳೋ ಥರ ವಾಮಿಟಿಂಗ್ ಮಾಡಿದಾಗ ಅಟ್ಲೀಸ್ಟ್ ಟ್ಯಾಬ್ಲೆಟ್ ಕಂಟೆಂಟ್ ಆದರೂ ಬರುತ್ತೆ. ಆ ಥರ ಟ್ಯಾಬ್ಲೆಟ್ ಕಂಟೆಂಟ್ ಬಂದಿರೋದಾಗಲೇ ಆ ಥರ ಆಗಲಿಲ್ಲ. ಪ್ಯೂರ್ ಆಗಿ ಇದು ಗ್ಯಾಸ್ಟ್ರೈಟಿಸ್ ಸಮಸ್ಯೆಯಿಂದ ಅವ್ರಿಗೆ ಲೂಸ್ ಮೋಷನ್, ಸುಮಾರು ಬಾರಿ ಲೂಸ್ ಮೋಷನ್ ವಾಮಿಟಿಂಗ್ ಆಗಿರೋದ್ರಿಂದ ಜ್ವರ ಕೂಡ ಬಂದಿದೆ. ನಾನು ಬ್ಲಡ್ ಟೆಸ್ಟಲ್ಲಿ ನೋಡಿದ್ರೆ ಸಿ ಬಿ ಸಿ ಅಂತ ಹೇಳ್ತೀವಿ, ಅದರಲ್ಲಿ ಟೋಟಲ್ ಕೌಂಟ್ ಒಂದು ಸ್ವಲ್ಪ ಜಾಸ್ತಿ ಇದೆ. ಐಯರ್ ರೇಂಜಲ್ಲೇ ಇರೋದ್ರಿಂದ ಲುಕ್ಸ್ ಲೈಕ್ ಇದು ಗ್ಯಾಸ್ಟ್ರೈಟಿಸ್ ಥರನೇ ನಾವು ಕೋರಿಲೇಟ್ ಮಾಡಬಹುದು. ಅದು ಬಿಟ್ಟರೆ ಬೇರೆ ಯಾವುದೇ ಥರ ಸೂಸೈಡ್ ಅಟೆಂಪ್ಟ್ ಆಗಲಿ, ಟ್ಯಾಬ್ಲೆಟ್ ಕನ್ಸಮ್ಷನ್ ಆಗಲಿ, ಬೇರೆ ಬೇರೆ ಥರ ಏನು ಮೀಡಿಯಾದಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಆ ಥರ ಕಂಡು ಬಂದಿಲ್ಲ. ಪ್ಯೂರ್ಲಿ ಇದು ಗ್ಯಾಸ್ಟ್ರೈಟಿಸ್ ಕೇಸ್ ಇರೋದ್ರಿಂದ ಲೂಸ್ ಮೋಷನ್ ವಾಮಿಟಿಂಗಿಂದ ಅಡ್ಮಿಟ್ ಆಗಿದ್ದರು. ಲೋವರ್ ಸೈಡು ಯಾವಾಗ ತುಂಬ ಬಾರಿ ಲೂಸ್ ಮೋಷನ್ ವಾಮಿಟಿಂಗ್ ಆಗುತ್ತೆ, ಬಾಡಿ ಒಳಗಡೆ ವಾಟರ್ ಕಂಟೆಂಟ್ ಇರೋದಿಲ್ಲ, ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸುಸ್ತು, ಮತ್ತು 2-3 ದಿನದಿಂದ ಅವರು ಊಟ ತಿಂಡಿ ನೀರು ಸರಿಯಾಗಿ ಕುಡ್ದಿಲ್ಲ ಅಂತ, ಸೇವನೆ ಮಾಡಿಲ್ಲ ಅಂತ ಇದ್ದಿದ್ದರಿಂದ ಮೋಸ್ಟ್ ಪ್ರಾಬಬ್ಲಿ ಗ್ಯಾಸ್ಟ್ರೈಟಿಸಿಂದ ಇವರಿಗೆ ಈ ಥರ ಸಮಸ್ಯೆ ಕಂಡು ಬಂದಿದೆ. ಬಿಟ್ಟರೆ ಯಾವುದೇ ಥರ ಮಾತ್ರೆ ಆಗಲಿ, ಬೇರೆ ಥರ ಸೂಸೈಡ್ ಅಟೆಂಪ್ಟ್ ಆಗಲಿ ಆ ಥರ ಆಗಿಲ್ಲ ಅಲ್ಲಿ.